ಎಲ್ಲ ಬಸವ ಟಿವಿಯನ್ನು ವೀಕ್ಷಿಸ್ತಿರುವಂತಹ ಶರಣ ಬಂಧುಗಳಿಗೆ ಅಂತರಾಳದಿಂದ ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಷ್ಟೋ ಜನಕ್ಕೆ ಅನುಮಾನಗಳಿದೆ, ಹೌದು ನೀವು ಹೇಳೋದೆಲ್ಲ ಚೆನ್ನಾಗಿರುತ್ತೆ, ಹೇಗೆ ನಾವು ಅದನ್ನು ಫಾಲೋ ಮಾಡಬೇಕು ಅಂತಲೂ ಕೆಲವೊಬ್ಬರಲ್ಲಿ ಅದ್ರ ಬಗ್ಗೆ ವಿಚಾರಗಳಿರ್ತದೆ. ಅದಕ್ಕೆಲ್ಲ ಏನಂದರೆ ನೀವು ಮೊದಲು ನೀವು ಮನಸ್ಸು ಗಟ್ಟಿ ಮಾಡಬೇಕು, ಒಳ್ಳೆ ನಿರ್ಧಾರ ತಗೋಬೇಕು. ಈಗ ನಿರ್ಧಾರ ತಗೊಳೋದು ಅಂದಾಗ ಯಾವುದು ಸರಿಯಾಗಿರೋ ನಿರ್ಧಾರ ಅಂತ ಕೆಲವೊಬ್ರಿಗೆ ಕನ್ಫ್ಯೂಸ್ ಇದೆ, ಯಾವುದು ಸರ್ ಸರಿಯಾಗಿರೋ ನಿರ್ಧಾರ. ಏಕೆಂದರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವು ನಿರ್ಧಾರ ತಗೊಳ್ತಾನೆ ಇರ್ತೀವಿ ಜೀವನದಲ್ಲಿ. ಬೆಳಿಗ್ಗೆ ಬೇಗ ಎದ್ದೇಳೋದು ಒಂದು ನಿರ್ಧಾರ, ಲೇಟಾಗಿ ಎದ್ದೇಳೋದು ಒಂದು ನಿರ್ಧಾರ, ಎಲ್ಲದಕ್ಕೂ ಕಾರಣಗಳಿದೆ. ಅಂದರೆ ನೀವು ನಿರ್ಧಾರ ಸರಿಯಾಗಿರಬೇಕು ಅಂತ. ಈಗ ಬೆಳಿಗ್ಗೆ ಬೇಗ ಹೇಳೋದು ಒಳ್ಳೆ ನಿರ್ಧಾರ, ಇಲ್ಲ ಸರ್ ನಾನು ಲೇಟಾಗಿ ಎದ್ದೇಳ್ತೀನಿ ಅಂದರೆ ಅದು ತಪ್ಪು ಅಂತ, ತಪ್ಪು ಅಂತಂದರೆ ಆಗಲ್ಲ. ಅದು ಏನಂದರೆ ಅವರವರ ಏನು ದಿನನಿತ್ಯದ, ಈಗ ಕೆಲವೊಬ್ರು ನೈಟ್ ಶಿಫ್ಟ್ ಮಾಡಿರ್ತಾರೆ, ಅವ್ರಿಗೆ ನೀವು ಬೆಳಿಗ್ಗೆ ನಿದ್ದೆ ಎಲ್ಲ ರಾತ್ರಿ ಮಾಡಿರೋದಿಲ್ಲ, ಅಂಥವ್ರಿಗೆ ಎದ್ದೇಳಿ ಅಂದರೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಏನಂದರೆ ನಿಮಗೆಲ್ಲ ಗೊತ್ತಿದೆ ಬೇಗ ಮಲಗಿ ಬೇಗ ಎದ್ದೇಳಬೇಕು ಅಂಥೇಳಿ, ಆದರೆ ನೀವು ಏನು ಮಾಡ್ತಿರ್ತೀರ ಅಂದರೆ ಗೊತ್ತಿದ್ದು ತಪ್ಪು ಮಾಡ್ತಿರ್ತೀರ. ಯಾಕೆ ಅಂದರೆ ನಿಮಗೆ ನಿಮ್ಮ ಒಂದು ದೇಹದ ಬೆಲೆ, ನಿಮ್ಮ ಮನಸ್ಸಿನ ಶಕ್ತಿಯ ಬೆಲೆ ಇನ್ನೂ ಗೊತ್ತಾಗಿಲ್ಲ ನಿಮಗೆ. ಅದಕ್ಕೆ ನಾವು ಹೇಳ್ತಿರ್ತೀವಿ ನೀವು ಏನಿಲ್ಲ, ಒಂದು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕು. ಎಷ್ಟೋ ಜನ ನಾನು ನೋಡಿದಾಗ ಹೇಳ್ತಿರ್ತಾರೆ, ಹೌದು ಗುರುಗಳೇ ನಮ್ಗೆ ಎದ್ದೊಳ್ಬೇಕು ಅಂತ ಆಸೆ ಇದೆ, ಆದರೆ ನಮ್ಮ ಕೈಲಿ ಎದ್ದೊಳಕ್ಕಾಗ್ತಾಯಿಲ್ಲ. ನೋಡಿ ಇಲ್ಲೇ ನೀವೇನು ತಪ್ಪು ಮಾಡ್ತಿದ್ದೀರ ಅಂದರೆ ನಿಮ್ಮ ಪ್ರಶ್ನೆನಲ್ಲೇ ನೀವು ಹೇಳೋದ್ರಲ್ಲೇ ಏನು ತಪ್ಪಿದೆ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಗಮನಿಸಿದ್ರೆ ನಾನು ಬೇಗ ಎದ್ದೊಳ್ಬೇಕು ಅಂತ ಆಸೆ ಇದೆ, ಆದರೆ ನನ್ನ ಕೈಲಿ ಎದ್ದೊಳಕ್ಕಾಗ್ತಾಯಿಲ್ಲ. ನೀವೇನು ತಪ್ಪು ಮಾಡ್ತಿದ್ದೀರ ಅಂದರೆ ಪಾಸಿಟಿವಾಗಿ ಹೇಳ್ತಿದ್ದೀರ, ನೆಗೆಟಿವಾಗಿ ಅದನ್ನು ಎಂಡ್ ಮಾಡ್ತಾ ಇದ್ದೀರ. ಅಂದರೆ ಆಸೆ ಇದೆ ಆಗ್ತಾಯಿಲ್ಲ ಅಂದಾಗ ನಿಮ್ಮ ಮನಸ್ಸು ಏನಾಗುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ನಾವು ಹೇಳ್ತೀವಿ, ಏನು ಒಳಗಡೆ ಹೋಗುತ್ತೋ ಅದೇ ವಾಪಸ್ಸದು ರಿಟರ್ನ್ ಕೊಡುತ್ತೆ. ಈಗ ಎಕ್ಸಾಂಪಲ್ ಹಿಂದೆ ತಥಾಸ್ತು, ಸೊ ನೀವೇನು ಅಂದ್ಕೊಂತೀರೋ ಅದು ಕೆಲಸನ ಮಾಡಿಕೊಡ್ತಾ ಇರುತ್ತೆ ನಿಮಗೆ ವಾಪಸ್ಸು. ಸೊ ಹಾಗಾಗಿ ನೀವು ಒಳಗಡೆ ಹೋಗೋದೆ ತಪ್ಪಾಗಿ ಹೋಗ್ತಿದ್ದಾರೆ. ಯಾಕಂದರೆ ನೀವು ಇನ್ಮೇಲೆ ಯೋಚನೆ ಮಾಡಬೇಕಾಗಿರೋ ಬದಲಾವಣೆ ಏನಂದರೆ ನಿಮ್ಮ ಆಲೋಚನೆಗಳಲ್ಲಿ ನಾನು ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ವ್ಯತ್ಯಾಸ ಇಷ್ಟೇ. ಎದ್ದೊಳ್ಬೇಕು ಆದರೆ ಎದ್ದೊಳಕ್ಕಾಗ್ತಿಲ್ಲ ಅಂತಿದ್ರಿ ಮೊದಲು. ವ್ಯತ್ಯಾಸವಾಗಿ ಏನಪ್ಪ ಅಂದರೆ ನಾನು ಎದ್ದೊಳ್ಬೇಕು ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ನೀವು ಒಂದು ಒಂದು ವಿಚಾರನ ಹಾಕ್ಕೊಂಡಾಗ ಏನಾಗುತ್ತೆ, ಊಟ ಕಡಿಮೆ ಮಾಡ್ತೀರಾ ರಾತ್ರಿ, ಸೊ ಅವಾಗ ಅಲಾರಾಮ್ ಇಟ್ಕೊತೀರ, ಬೇಗ ಎದ್ದೊಳಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದಾಗ ಅದನ್ನೆಲ್ಲ ನೀವು ಫಾಲೋ ಮಾಡ್ತೀರಾ. ಇಲ್ಲ ಅದು ಏನು ಮಾಡಬೇಕು ಫಾಲೋ ಮಾಡದೇ ಇದ್ದಾಗ ಚೆನ್ನಾಗಿ ಊಟ ಮಾಡಿ ಬೆಳಿಗ್ಗೆ ಎದ್ದೊಳಕ್ಕಾಗಲ್ಲ ಅಂದರೆ ಆಗೋದಿಲ್ಲ, ಯಾಕೆಂದ್ರೆ ಚೆನ್ನಾಗಿ ತಿನ್ಬಿಟ್ಟಿರ್ತೀರ ನೀವು. ಸೊ ಹಾಗಾಗಿ ನಿಮ್ಮ ಮನಸ್ಸು ಎಷ್ಟಿದೆ ಅದ್ರ ಪವರ್ ಅನ್ನೋ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅಡುಗೆದವ್ರನ್ನ ಇಟ್ಕೊಂಡಿರ್ತಾರೆ. ಈಗ ನಿಮ್ಗೆ ಇವತ್ತು ಬಿಸಿಬೇಳೆ ಬಾತ್ ಬೇಕು ಅಂತ ನೀವು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬೇಕಲ್ವಾ. ಎಕ್ಸಾಂಪಲ್ ಒಂದು ಬಿಸಿಬೇಳೆ ಬಾತ್ ಮಾಡಬೇಕು ಅಂದರೆ ಅದಕ್ಕೆ ಏನೇನು ಬೇಕಾಗುತ್ತೆ, ದೊಡ್ಡ ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು ಇವೆಲ್ಲ ತಂದುಕೊಟ್ರೆ ಅವರು ಬಿಸಿಬೇಳೆ ಬಾತ್ ಮಾಡಿಕೊಡ್ತಾರೆ. ನಾನು ಎಕ್ಸಾಂಪಲ್, ನಾನು ಶ್ರೀಮಂತ, ನನ್ನ ನಮ್ಮ ಮನೇಲಿ ಅಡುಗೆದವ್ರು ಇದ್ದಾರೆ ಅಂದ್ಕೊಳ್ಳಿ, ನನಗೆ ಇವತ್ತು ತಿನ್ನೋಕ್ಕೆ ಏನು ಎಕ್ಸಾಂಪಲ್ ಬಿಸಿಬೇಳೆ ಬಾತೇ ಇಷ್ಟ ಆಯಿತು ನನಗೆ, ನಾನು ಅವ್ನಿಗೆ ಹೇಳ್ತೀನಿ ನೋಡಪ್ಪ ಇದು ನನಗೆ ಬೇಕು ಬಿಸಿಬೇಳೆ ಬಾತ್ ಮಾಡಿಕೊಡು. ಅವ್ನು ಏನು ಹೇಳ್ತಾರೆ ಯಜಮಾನ್ರೆ ಒಂದು ಲಿಸ್ಟ್ ಕೊಡ್ತಾರೆ. ಎಕ್ಸಾಂಪಲ್ ನೀವು ಮದುವೆ ಅಡುಗೆ ಎಲ್ಲ ಮಾಡಬೇಕಂದಾಗ ಮನೆ ಫಂಕ್ಷನ್ಗಳಲ್ಲಿ ಎಷ್ಟು ಜನಕ್ಕೆ ಏನು ಬೇಕು ಅಂದರೆ ಅಡುಗೆ ಭಟ್ರು ಲಿಸ್ಟ್ ಕೊಡ್ತಾರಲ್ಲ, ಹಾಗೆ ಅವ್ರಿಗೆ ನಾನಿದ್ದ ಬಿಸಿಬೇಳೆ ಬಾತ್ ತಿನ್ಬೇಕಂದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಎಷ್ಟು ಜನಕ್ಕೆ ಬೇಕೋ ನಾವು ಕೇಳಿದಾಗ ಅವ್ರು ಹೇಳ್ತಾರೆ ಲಿಸ್ಟ್ ಕೊಡ್ತಾರೆ. ಅದನ್ನು ನೀವು ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಅವ್ರು ಕೊಟ್ಟರೆ ಅವ್ರೇನು ಮಾಡ್ತಾರೆ ಅದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ನಿಮಗೆ ಬಡಿಸ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಸಹ ನಮ್ಮ ಮನಸ್ಸಿದೆಯಲ್ಲ ಅದು ಅದೇ ರೀತಿಯಲ್ಲೇ. ಸೊ ಅದು ಸಹ ಅಡುಗೆ ಭಟ್ಟನ ಥರ, ಅಂದರೆ ನೀವು ನನಗಿಂಥದ್ದು ಬೇಕು ಅಂತಂತಂದರೆ ಅದೆಲ್ಲ ಅದಕ್ಕೆ ಏನು ಬೇಕಾಗಿರೋದನ್ನು ನಾವು ಕೊಟ್ಟರೆ ಅದೆಲ್ಲ ರೆಡಿ ಮಾಡಿ ವಾಪಸ್ ಕೊಡ್ತದೆ. ಸೊ ಅದಕ್ಕೆ ಏನು ಕೊಡಬೇಕನ್ನೋದು ನಾವು ಕರೆಕ್ಟಾಗಿ ಇನ್ಪುಟ್ ಕೊಡಬೇಕು. ಹೆಂಗೆ ಅಡುಗೆ ಭಟ್ಟನಿಗೆ ನಾವು ಅವನು ಇಂಥದ್ದು ಬೇಕು ಅಂದಾಗ ಅವನು ಏನೇನು ಬೇಕೋ ಕೇಳಿದಾಗ ನೀವು ಅದನ್ನು ಕೊಡ್ತೀರಾ, ಅದನ್ನೆಲ್ಲ ಸೇರಿ ರೆಡಿ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೆ. ಹಾಗೆ ನಿಮ್ಮ ಮನಸ್ಸಿಗೂ ಅಷ್ಟೇ, ಏನು ಬೇಕು ಅಂತ ನೀವು ಕೇಳಿದ್ಮೇಲೆ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಒದಗಿಸ್ಬೇಕು. ಅದು ಒದಗಿಸಿದಾಗ ಅದು ಕೆಲಸನ ಮಾಡ್ತದೆ. ಅದಕ್ಕೆ ಹೇಳ್ತಿರ್ತೀವಿ ನಾವು ಒಂದು ದೊಡ್ಡ ಗುರಿ ಇಟ್ಕೊಳ್ಳಿ ಅಂತ. ನೀವು ಒಳ್ಳೆ ಗುರಿ ಇಟ್ಕೊಂಡಾಗ ಅದೇನಾಗುತ್ತೆ, ಅದು ಕೆಲಸಗಳನ್ನ ಮಾಡ್ಸೋಕ್ಕೆ ಶುರು ಆಗುತ್ತೆ. ಫಸ್ಟು ಮನಸ್ಸಲ್ಲಿ ಅದು ರೆಡಿ ಆಯಿತು ಅಂದರೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಬೇಕು ಫಸ್ಟಿಗೆ. ಅದಕ್ಕೆ ನಾವು ಹೇಳ್ತಿರ್ತೀವಿ ಸರಿಯಾಗಿರೋ ನಿರ್ಧಾರ ತಗೊಳ್ಳಿ ಅಂತ. ನಿರ್ಧಾರ ತೊಗೋಬೇಕಾದ್ರೆ ಸ್ವಲ್ಪ ಟೈಮ್ ಕೊಡಿ, ಅರ್ಜೆಂಟಲ್ಲಿ ನಿರ್ಧಾರ ತೊಗೋಬಾರ್ದು ಸಡನ್ನಾಗಿ. ಸೊ ಯೋಚನೆ ಮಾಡಿ ಅದು ಯಾವುದು ಮಾಡೋಕ್ಕಾಗುತ್ತೆ, ಸಾಧಕ ಬಾಧಕಗಳು ಹಿಂದೆ ಮುಂದೆ ಅಂದರೆ ಎಲ್ಲ ಅನಲೈಸ್ ಮಾಡಿ ಆಮೇಲೆ ನೀವು ನಿರ್ಧಾರ ತೊಗೋಬೇಕಾಗ್ತದೆ. ಸೊ ಹಾಗೆ ಅನುಭವಸ್ಥರು ತೊಗೊಳ್ಳೋ ನಿರ್ಧಾರಕ್ಕೂ ವ್ಯತ್ಯಾಸ ಇರ್ತದೆ. ಸಡನ್ನಾಗಿ ಡಿಸಿಷನ್ ತೊಗೊಂತಾರೆ ಕೆಲವೊಬ್ರು ಗುರುಜಿಗಳು, ಸ್ವಾಮೀಜಿಗಳು, ಯಾಕಂದ್ರೆ ಅವ್ರ ಅನುಭವದ ಮೇಲೆ ತೊಗೊಳೋದು ಬೇರೆ. ಒಂದು ಉದಾಹರಣೆ ಕೊಡ್ತಾ ಇದ್ದೀವಿ, ಸುಮ್ಮನೆ ಅಂದ್ಕೊಳ್ಳಿ ನೀವು ಅಷ್ಟೇನೆ.
ಸೊ ಶಿವ ಪಾರ್ವತಿ ನಾವು ನೋಡಿಲ್ಲ ಆದರೆ ಅಟ್ಲೀಸ್ಟ್ ಒಂದು ಉದಾಹರಣೆ ಮುಖಾಂತರ ಅರ್ಥ ಮಾಡಿಸಿದ್ದೀನಿ. ಶಿವ ಪಾರ್ವತಿ ಭೂಲೋಕನ ನೋಡ್ತಾ ಇದ್ದರು, ಆವಾಗ ಅಲ್ಲೊಂದು ಘಟನೆ ಏನು ನಡೀತಿರುತ್ತೆ ಅಂದರೆ ಒಬ್ಬ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ, ಏನು ಗಲಾಟೆ ಮಾಡ್ತಾ ಇರ್ತಾರೆ, ಒಬ್ಬ ಮಗ ಅವ್ರ ಮಗ ನೋಡ್ತಾ ನಿಂತಿರ್ತಾರೆ ಅದನ್ನು. ಇದು ಒಂದು ಕಾಲ್ಪನಿಕ ಅಷ್ಟೇ. ಸೊ ಅದು ಪಾರ್ವತಿ ನೋಡ್ಬೇಕಾದ್ರೆ ಶಿವನಿಗೆ ಹೇಳ್ತಾರೆ, ನೋಡಿ ಅವರು ಕಿತ್ತಾಡ್ತಾ ಇದ್ದಾರೆ, ಏನಾದ್ರು ಅದು ಸರಿ ಮಾಡಿ ಅಂತೇಳಿ. ಇಲ್ಲ ಸುಮ್ಮನೆ ಇರೋ ಅದು ಹಾಗೇನೆ ಅಂತಂದ, ಇಲ್ಲ ನೀವು ಹೋಗಿ ಸರಿ ಮಾಡಿ. ಆಯಿತು, ಶಿವ ಕೆಳಗಡೆ ಹೋಗಿ ಅವ್ರು ಕೇಳ್ತಾರೆ, ನೋಡು ನಿಮಗೆ ಮೂರು ವರ ಕೊಡ್ತೀನಿ, ಏನು ಬೇಕು ಕೇಳಿ ಅಂತ. ಆವಾಗ ಗಂಡ ಏನಂತಾರೆ, ಏ ಇವರು ಯಾವಾಗಲೂ ನನ್ನ ಜೊತೆ ಜಗಳಾಡ್ತಿರ್ತಾರೆ, ಸರಿ ಇಲ್ಲ ಈ ನಮ್ಮ ಹೆಂಡ್ತಿನ ಹಂದಿ ಮಾಡಿಬಿಡಿ ಅಂತ. ಸರಿ, ಅವನು ಶಿವ ಏನು ಮಾಡ್ತಾನೆ, ಅದು ಅವ್ರ ಹೆಂಡ್ತಿನ ಹಂದಿ ಮಾಡ್ಬಿಡ್ತಾನೆ. ಸೊ ಅವಾಗ ಈ ಕಡೆ ಮತ್ತೆ ಹೆಂಡ್ತಿನ ಕೇಳ್ತಾನೆ, ನಿನಗೇನು ಬೇಕಮ್ಮ ವರ ಅಂತ. ಅವನು ನನ್ನ ಗಂಡ ಸರಿ ಇಲ್ಲ, ನನ್ನನ್ನು ಹಂದಿ ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಅವನು ಹಂದಿ ಮಾಡಿಬಿಡಿ ಅಂತ. ಸರಿ, ಅವನು ಹಂದಿ ಮಾಡಾಯಿತು. ಸರಿ, ಇನ್ನು ಅವ್ನ ಮಗ ಉಳ್ಕೊಂಡಿದ್ದ, ಅಪ್ಪ ನಿನಗೇನು ಬೇಕು, ಇನ್ನೊಂದು ವರ ಉಳಿದಿದೆ ಅಂತಂತೇಳಿ. ಸೊ ಅವಾಗ ಆ ಮಗ ಹೇಳ್ತಾನೆ, ಅವ್ರಿಗೆ ಬುದ್ಧಿ ಇಲ್ಲದೆ ತಪ್ಪು ಮಾಡಿ ಹಂದಿಗಳಾಗ್ಬಿಟ್ಟಿದ್ದಾರೆ, ಅವ್ರನ್ನ ಮತ್ತೆ ಮನುಷ್ಯನಾಗಿ ಮಾಡಿಬಿಡಿ ಅಂತಂತ ಹೇಳ್ತಾರೆ. ಸೊ ಆಯಿತು, ಅವರು ಮತ್ತೆ ಮನುಷ್ಯರಾಗ್ತಾರೆ. ಇಲ್ಲಿ ಏನಾಯಿತು ಅಂದರೆ, ಮೂರು ವರಗಳಿತ್ತು, ಆದರೆ ಆ ಮೂರು ವರಗಳನ್ನು ಅವರು ಯಾವುದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ಆವಾಗ ಶಿವ ಹೇಳ್ತಾನೆ, ನೋಡು ಇನ್ನೊಂದು ಇದೇ ರೀತಿ ನಿನಗೆ ಉದಾಹರಣೆ ಬೇರೆ ಅದನ್ನು ತೋರಿಸ್ತೀನಿ, ಗಮನಿಸು ಅಂತ ಹೇಳ್ತಾರೆ. ಇನ್ನೊಂದು ಅದೇ ಥರದಲ್ಲಿ ಏನಾಗುತ್ತೆ, ಒಂದು ಬಡ ಕುಟುಂಬ. ಸೊ ಅವನು ತುಂಬ ಬಡವ ಇರ್ತಾನೆ, ಅವನು ಕಟ್ಟಿಗೆಯನ್ನು ಮಾರಿ ಜೀವನ ನಡೆಸಬೇಕಾಗ್ತಿರುತ್ತೆ, ತುಂಬ ಬಡತನ, ಮದುವೆ ಆಗಿರುತ್ತೆ, ಎಷ್ಟು ವರ್ಷ ಆದರೂ ಆ ದಂಪತಿಗಳಿಗೆ ಮಕ್ಕಳಾಗಿರಲ್ಲ, ತುಂಬ ವರ್ಷಗಳಾಗಿರುತ್ತೆ ಮಕ್ಕಳೇ ಆಗಿರಲ್ಲ. ಜೊತೆಗೆ ಆ ಬಡವ ಇರ್ತಾನಲ್ಲ, ಅವ್ರ ತಂದೆ ತಾಯಿಗೆ ಕಣ್ಣು ಕಾಣಿಸ್ತಿರೋದಿಲ್ಲ, ಕಣ್ಣು ಕಾಣಿಸ್ದೇ ಇರೋದ್ರಿಂದ ಎಲ್ಲ ಸಮಸ್ಯೆಗಳು, ತುಂಬಾ ತೊಂದರೆ ಅವನಿಗೆ. ಅಂಥವನ ಮುಂದೆ ಶಿವನು ಪ್ರತ್ಯಕ್ಷ ಆಗಿ, ನಿನಗೆ ಒಂದೇ ಒಂದು ವರ ಕೊಡ್ತೀನಿ, ಏನು ಬೇಕು ಕೇಳು. ಆವಾಗ ಅವನು, ನನಗೊಂದು 5 ನಿಮಿಷ ಸಮಯ ಕೊಡಿ, ನಾನು ಮನೇಲಿ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆಯಿತು ಅಂತ ಮನೆಗೆ ಹೋಗಿ ಹೆಂಡ್ತೀನಿ ಕೇಳ್ತಾನೆ, ಏನು ವರ ಕೇಳೋಣ, ನಾವು ಐಶ್ವರ್ಯ ಕೇಳೋಣ, ಸಂಪತ್ತು ಕೇಳೋಣ ಅಂತ ಕೇಳಿದೆ. ಅಲ್ಲ, ಸಂಪತ್ತು ಬರುತ್ತೆ, ನಮ್ಮ ಮಕ್ಕಳಿಲ್ಲ, ಮಕ್ಕಳನ್ನ ಕೇಳೋಣ ಅಂತ ಹೇಳ್ತಾರೆ. ಇಲ್ಲ, ಅತ್ತೆ ಮಾವನಿಗೆ ಕಣ್ಣು ಕಾಣಿಸ್ತಿಲ್ಲ, ಅವ್ರು ಕಣ್ಣು ಬರೋಂಗೆ ಕೇಳೋಣ. ಸೊ ಯಾವ್ದಾರು ಒಂದು ಆಪ್ಷನ್ ಅಲ್ವಾ. ಸರಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಇವನು ಆಲೋಚನೆ ಮಾಡಿಕೊಂಡು ಹೋಗ್ತಾನೆ. ಸೊ ಆವಾಗ ಹೇಳ್ತಾರೆ, ಒಂದೇ ವರ ಏನು ಕೇಳ್ತಾನೆ ಅಂತಂದರೆ, ಅವನು ನಮ್ಮ ತಂದೆ ತಾಯಿ ಕಣ್ಣಿಂದ ಅವರ ಮೊಮ್ಮಗನ ಚಿನ್ನದ ತೊಟ್ಟಲಲ್ಲಿ ನೋಡೋವಂಥ ಒಂದು ವರವನ್ನು ಕೊಡಿ ಅಂತ ಕೇಳ್ತಾರೆ. ನಮ್ಮ ತಂದೆ ತಾಯಿ ಕಣ್ಣಿನಿಂದ ಅವರ ಮೊಮ್ಮಗನ ಚಿನ್ನದ ತೊಟ್ಟಲಲ್ಲಿ ತೂಗೋವಂಥ ಒಂದು ವರನ ಕೊಡಿ ಅಂತ ಕೇಳ್ತಾನೆ. ನೋಡಿ ಬಂಧುಗಳೇ, ಶರಣ ಬಂಧುಗಳೇ, ಇದನ್ನು ನಾನು ಕಾಲ್ಪನಿಕವಾಗಿ ಶಿವಪಾರ್ವತಿ ಅಂತ ಹೇಳಿದೆ, ಯಾಕಂದರೆ ಇದರಲ್ಲೋ ನಾವು ನೋಡಿಲ್ಲ ಯಾರೂ, ಹೋಗಿ ಬಂದವರಿಲ್ಲ, ತಿರುಗಿ ವರದಿ ತಂದವರಿಲ್ಲ, ಯಾರೂ ನೋಡಿಲ್ಲ ಇದರಲ್ಲೋ, ಸುಮ್ಮನೆ ಕಾಲ್ಪನಿಕ ಇದೆ. ಹಾಗಾಗಿ ಇಲ್ಲಿ ಒಂದು ಉದಾಹರಣೆಗೋಸ್ಕರ ಅದನ್ನು ನಾನು ನಿಮಗೆ ಹೇಳಿದ್ದೆ. ಇಲ್ಲಿ ಏನಂತಂದರೆ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಮೂರು ವರಗಳು ಸಿಕ್ಕರೂ ಅವರು ಉಪಯೋಗಿಸ್ಕೊಳ್ಳಿಲ್ಲ, ಇಲ್ಲಿ ಒಂದು ವರ ಇದ್ದರೂ ಮೂರು ರೀತಿಯಲ್ಲಿ ಲಾಭ ತೊಗೊಂಡ್ರು. ಹಾಗಾಗಿ ನೀವು ಅಷ್ಟೇ, ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸರಿಯಾದ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದು. ಅದಕ್ಕೆ ಹೇಳ್ತಿರ್ತೀವಿ, ನಿರ್ಧಾರ ಸರಿಯಾಗಿದ್ದರೆ ಜೀವನ ಉದ್ಧಾರ ಅಂಥೇಳಿ. ಸೊ ಒಳ್ಳೆಯ ನಿರ್ಧಾರ ತೊಗೊಂಡ್ರೆ ನಿಮ್ಮ ಜೀವನನೂ ಉದ್ಧಾರವಾಗಿರ್ತೀರ. ಸೊ ಅದು ಹಾಗಾಗಿ ನಿರ್ಧಾರ ತೊಗೊಂಡ್ಮೇಲೆ ಅದನ್ನು ಸರಿ ಮಾಡೋ ಜವಾಬ್ದಾರಿ ನಿಮ್ಮದೇನೆ. ನಿರ್ಧಾರ ತೊಗೊಂಡು ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅದೆಲ್ಲ ತಪ್ಪು. ನಿರ್ಧಾರ ತಗೊಂಡಿದ್ದೀರಾ, ಏನೇ ಸಮಸ್ಯೆ ಅಡೆತಡೆಗಳು ಬಂದರೂ ಎದುರಿಸ್ಬೇಕು ನಾವು ಜೀವನದಲ್ಲಿ. ನೀವು ಯಾವಾಗ ಎದುರಿಸ್ತೀರಾ ಮುಂದಕ್ಕೆ ಹೋಗ್ತೀರಾ ಜೀವನದಲ್ಲಿ, ಯಾವಾಗ ಹೆದರ್ಕೊಂತೀರಾ ಜೀವನದಲ್ಲಿ ಹಿಂದಕ್ಕೆ ಹೋಗ್ತೀರಾ. ಬಿತ್ತಿದಂಥ ಬೆಳೆ ಅಂತಂತ ಹೇಳಿ ಅಲ್ವಾ, ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅದನ್ನು ನಾನು ಸರಿ ಮಾಡಿಬಿಟ್ರೆ ಸಾಕು, ನಿಮ್ಗೆ ಎಷ್ಟೋ ಏನೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಎಕ್ಸಾಂಪಲ್, ಒಂದು ಉತ್ತರ ಇದಕ್ಕೆ ಹೇಳಬೇಕು ಅಂತಂದರೆ, ನಾವು ಒಂದು ಮಾವಿನ ಬೀಜ ತೊಗೊಳ್ತೀರಾ ಅಂದ್ಕೊಳ್ಳಿ, ಮಾವಿನ ಬೀಜನ ಒಂದು ಎಲ್ಲಿ ಭೂಮಿನಲ್ಲಿ ಹಾಕ್ತೀರಾ ನೀವು. ಸೊ ಭೂಮಿ ಮೇಲೆ ಹಾಕಬೇಕಾದ್ರೆ ಅಲ್ಲಿ ಏನು ಒಳ್ಳೆ ವಾತಾವರಣ ಇರಬೇಕು. ಎಕ್ಸಾಂಪಲ್, ಈಗ ನಾನು ತುಂಬ ಚೆನ್ನಾಗಿರೋಂಥ ಒಳ್ಳೆ ಬೀಜ ಇದೆ, ಅದು ನಾನು ಟಾರ್ ರೋಡ್ ಮೇಲೆ ಹಾಕಿದ್ರೆ ಬೆಳೆಯುತ್ತಾ? ಬೆಳೆಯಲ್ಲ, ಯಾಕೆಂದರೆ ಅಲ್ಲಿ ಬೇಕಾಗಿರೋಂಥ ವಾತಾವರಣ ಇಲ್ಲ, ಯಾಕೆಂದರೆ ಮಣ್ಣಿಲ್ಲ ಅಲ್ಲಿ, ಟಾರ್ ಇದೆ. ಸೊ ಹಾಗಾಗಿ ಒಳ್ಳೆ ಗ್ರ್ಯಾನೈಟ್ ಇದೆಯಪ್ಪ ಕಲ್ಲು ಮನೆಯಲ್ಲಿ, ಅದ್ರ ಮೇಲೆ ಹಾಕಿದ್ರೆ ಒಳ್ಳೆ ಬೀಜ ಬೆಳೆಯುತ್ತಾ? ಬೆಳೆಯಲ್ಲ, ಬೇಕಾಗಿರೋಂಥ ವಾತಾವರಣ ಇಲ್ಲ. ಇನ್ನೂ ಒಂದು ಹೇಳಬೇಕು ಅಂದರೆ, ಓಕೆ ಬೀಜ ತೊಗೊಂಡಿದ್ದೀರಾ, ಸುಮ್ಮನೆ ಒಂದು ಕಡೆ ಬಿಸಾಕ್ತೀರಾ ಅಂದ್ಕೊಳ್ಳಿ, ಅವಾಗ ಬೆಳೆಯುತ್ತಾ? ಗೊತ್ತಿಲ್ಲ, ಬೆಳಿಬೋದು ಬೆಳೀದೇ ಇರ್ಬೋದು. ಬಟ್ ಅದೇ ನೀವು ಭೂಮಿನ ಹದ ಮಾಡಿದ್ದೀರಾ, ಭೂಮಿ ಒಳಗಡೆ ಬೀಜ ಹಾಕಿದ್ದೀರಾ, ಆಮೇಲೆ ನಾವು ಏನು ಮಾಡ್ತೀವಿ, ಗೊಬ್ಬರ ಹಾಕ್ತೀವಿ, ಅದಾದಮೇಲೆ ಏನಾಗ್ತೀವಿ ನಾರ್ಮಲಾಗಿ ನೀರು ಹಾಕ್ತಾರೆ ಅಲ್ವಾ.
ಇಲ್ಲಿ ನೀವೇನು ತಪ್ಪು ಮಾಡ್ತಿದ್ರಾ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ನೀರು ಹಾಕೋ ಬದಲು ಆಸಿಡ್ ಹಾಕಿದ್ರೆ ಏನಾಗುತ್ತೆ? ಎಲ್ಲ ಮಾಡಿದ್ದೀರಾ ಕರೆಕ್ಟಾಗಿ, ಭೂಮಿ ಹದ ಮಾಡಿದ್ದೀರಾ, ಬೀಜ ಹಾಕಿದ್ದೀರಾ, ಗೊಬ್ಬರ ಹಾಕಿದ್ದೀರಾ, ನೆಕ್ಸ್ಟ್ ಹಾಕಬೇಕಾಗಿರೋದು ನೀರನ್ನು. ನೀರು ಹಾಕೋ ಜಾಗದಲ್ಲಿ ನೀವು ಆ್ಯಸಿಡ್ ಹಾಕಿದ್ರೆ ಏನಾಗುತ್ತೆ? ಆ ಬೀಜನೂ ಸುಟ್ಟು ಹಾಳಾಗೋಗುತ್ತೆ. ನೀವು ಜೀವನದಲ್ಲಿ ಅದೇ ತಪ್ಪನ್ನ ದಿನ ಮಾಡ್ತಿದ್ರೆ ಹೇಗೆ ಅಂತಂದರೆ, ಈ ನಿಮ್ಮ ಮನಸ್ಸು ಅನ್ನೋದು ಇದೆಯಲ್ಲ, ಈ ಮೈಂಡು, ಇದು ಏನಂತಂದರೆ ಇದು ನಮ್ಮ ತಲೆ ಇದೆಯಲ್ಲ, ನಮ್ಮ ಒಳಗಡೆ ಹಾಕುವಂಥ ಆಲೋಚನೆಗಳು, ಇದು ಫಲವತ್ತಾದ ಭೂಮಿನಲ್ಲಿ ನೀವೇನು ಆಲೋಚನೆಗಳನ್ನು ಹಾಕ್ತಿದ್ದೀರಾ, ವೆರಿ ಇಂಪಾರ್ಟೆಂಟ್. ಈಗ ಪಾಸಿಟಿವ್ ಆಗಿರೋ ಆಲೋಚನೆಗಳು ಹಾಕಿರ್ತೀರಾ, ಏನಂದರೆ ಇಲ್ಲ ನಾನು ಐ ಎ ಎಸ್ ಆಗಬೇಕು, ಅಥವಾ ನಾನು ದೊಡ್ಡ ಸಾಧನೆ ಮಾಡ್ತೀನಿ, ದೊಡ್ಡ ಆಫೀಸರ್ ಆಗ್ತೀನಿ ಎಲ್ಲ ಅಂದ್ಕೊಳ್ತೀರ. ಆಮೇಲೆ ಅಯ್ಯೋ ಅದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಇನ್ಫ್ಲುಯೆನ್ಸ್ ಬೇಕು, ದುಡ್ಡು ಬೇಕು. ಸಿ, ಇಲ್ಲಿ ಪಾಸಿಟಿವಾಗಿ ಥಾಟ್ ಹಾಕಿದರೆ ಏನಂತ, ನಾನು ಆ ಥರ ಸಾಧನೆ ಮಾಡ್ತೀನಿ, ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಎಲ್ಲ ಒಳ್ಳೆ ಆಲೋಚನೆಗಳು ಹಾಕ್ಕೊಂಡು ಆಮೇಲೆ ಮತ್ತೇನು ಶುರು ಮಾಡ್ತೀರಾ, ನನ್ನ ಕೈಲಿ ಅದು ಮಾಡೋಕ್ಕಾಗತ್ತಾ, ಅವೆಲ್ಲ ನನ್ನ ಕೈಲಾಗಲ್ಲ. ಇದು ನೆಗೆಟಿವಾಗಿ ನೀವು ಏನು ಆಲೋಚನೆ ಮಾಡ್ತಿರಲ್ಲ ಅದು ಆ್ಯಸಿಡ್ ಹಾಕ್ದಂಗೆ. ನೀವೇನು ತಪ್ಪು ಮಾಡ್ತಿದ್ದೀರ ಅಂದರೆ, ಪಾಸಿಟಿವಾಗಿ ಒಳ್ಳೆ ಆಲೋಚನೆ ಮಾಡಿದ್ರಿ, ಎಸ್ ನಾನು ದೊಡ್ಡ ಆಫೀಸರ್ ಆಗ್ತೀನಿ, ದೊಡ್ಡ ಸಾಧನೆ ಮಾಡ್ತೀನಿ, ಸಾಧಕ ಆಗ್ತೀನಿ ಎಲ್ಲ ಅಂದ್ಕೊಂಡ್ರಿ, ಆಮೇಲೆ ಮತ್ತೆ ಅನುಮಾನ, ನನ್ನ ಕೈಲಿ ಅದು ಮಾಡೋಕ್ಕಾಗತ್ತಾ, ಅದಕ್ಕೆ ಇನ್ಫ್ಲುಯೆನ್ಸ್ ಬೇಕು, ದುಡ್ಡು ಬೇಕು. ಇದೇನಾಗ್ತಿದೆ ಅಂದರೆ ಮತ್ತೆ ನೀವು ನೆಗೆಟಿವ್ ಎಮೋಷನ್ಸ್ ಅಂದರೆ ಭಾವನೆಗಳನ್ನು ನೀವು ಮತ್ತೆ ನೆಗೆಟಿವ್ ಆಗಿ ಹಾಕಿದ್ರೆ ಆ್ಯಸಿಡ್ ಹಾಕ್ದಂಗೆ, ಒಳ್ಳೆ ಆಲೋಚನೆನೂ ತುಸ್ಸಾಗೋಯ್ತು. ಯಾಕೆ ನೀವು ಬೆಳೀತಿಲ್ಲ ಅಂದರೆ ನೀವೇ ಕಾರಣ. ಬಿಕಾಸ್ ಒಳ್ಳೆ ಆಲೋಚನೆ ಹಾಕಿದ್ರೆ ಅದಕ್ಕೆ ಪ್ರೇರಣೆಯಾಗಿರೋಂಥ ಒಳ್ಳೆಯದನ್ನು ನೀವು ಸೇರಿಸ್ಬೇಕು. ನೀವೇನು ಮಾಡ್ತಿದ್ದೀರಾ, ಅಲ್ಲಿ ಒಳ್ಳೆ ಪ್ರೇರಣೆ ಆಗೋ ಬದಲು ಮತ್ತೆ ಆ್ಯಸಿಡ್ ಥರ ಬೇಡದೇ ಇರೋ ನೆಗೆಟಿವ್ ಆಲೋಚನೆ ಹಾಕ್ತಿದ್ರೆ ಭಾವನೆಗಳನ್ನು, ಒಳ್ಳೆ ಆಲೋಚನೆಗಳನ್ನು ಟುಸ್ಸಾಗೋಯ್ತು. ಹಾಗಾಗಿ ಇನ್ನು ಮೇಲೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಆಲೋಚನೆ ಬಂದಿದ ಮೇಲೆ ನೋಡಿ, ಒಂದು ಒಳ್ಳೆ ಆಲೋಚನೆ ಬರಬೇಕು ಅಂದ್ರೆ ಅದಕ್ಕೂ ಯೋಗ ಯೋಗ್ಯತೆ ಇರಬೇಕು, ಎಲ್ಲರಿಗೂ ಬರೋದಿಲ್ಲ ಅದು. ಸೊ ಅದು ಬಂದಿದೆ ಅಂದರೆ ನಿಮ್ಮಲ್ಲಿ ಅದು ಮಾಡೋ ಶಕ್ತಿ ಇದೆ ಅಂತಲೇ ಅದರ ಅರ್ಥ. ಅದಕ್ಕೆ ಪೋಷಕವಾಗಿರೋವಂಥದ್ದನ್ನು ನೀವು ಸೇರಿಸ್ತಾ ಹೋಗಿ, ಎಸ್ ನನ್ನ ಕೈಲಿ ಆಗುತ್ತೆ, ನಾನು ಮಾಡಿ ತೋರಿಸ್ತೀನಿ ಅನ್ನೋ ನಂಬಿಕೆ ನಿಮ್ಮಲ್ಲಿರಬೇಕು. ಅದು ಯಾವಾಗ ನಿಮ್ಗೆ ಆ ನಂಬಿಕೆ ಇರುತ್ತೆ, ಖಂಡಿತ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಆಗೇ ಆಗುತ್ತೆ. ನಂಬಿಕೆ ಮತ್ತು ತಾಳ್ಮೆ ಭಾಳ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಹಾಗಾಗಿ ನಿಮ್ಮೇಲೆ ನೀವೇ ನಂಬಿಕೆ ಇಡಿ. ಸೊ ಇಲ್ಲ ನನ್ನ ಕೈಲಿ ಮಾಡೇ ಮಾಡ್ತೀನಿ, ಎಂಥ ಅಡೆತಡೆಗಳು ಬಂದರೂ ಅದನ್ನು ನಾನು ಎದುರಿಸಿ ನಾನು ಜೀವನದಲ್ಲಿ ಮುಂದಕ್ಕೆ ಹೋಗಿ ಯಶಸ್ವಿ ಆಗೇ ಆಗ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ಳಿ. ಯಾವಾಗ ಆ ಥರ ನಿರ್ಧಾರ ಮಾಡ್ತೀರೋ, ಎಷ್ಟೇ ಅಡೆತಡೆಗಳು ಬಂದರೂ ನಿಮ್ಮನ್ನು ಯಾರೂ ಬಗ್ಸೋದಕ್ಕಾಗಲ್ಲ. ನಿಮ್ಮದೇ ಜೀವನದಲ್ಲಿ ನೋಡಿ, ಎಷ್ಟೋ ಒಂದು ನಿರ್ಧಾರ ಆಗದೇ ಇರೋವಂಥದ್ದನ್ನೆಲ್ಲ ನೀವು ಅಚೀವ್ ಮಾಡಿದ್ದೀರಾ. ಯಾಕೆ ಅಂದರೆ ಅಲ್ಲಿ ಗಟ್ಟಿ ಮನಸ್ಸು ಮಾಡಿ ನಿರ್ಧಾರ ಮಾಡಿಬಿಟ್ಟಿದ್ರಿ, ಇಲ್ಲ ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರಿ. ಸೊ ಹಾಗಾಗಿ ನಿಮ್ಮಲ್ಲಿ ಆ ಶಕ್ತಿ ಇದೆ, ನೀವು ಅದನ್ನು ನಂಬಬೇಕಷ್ಟೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತೀನಿ, ಓಡ್ರಪ್ಪ ಆರೋಗ್ಯಕ್ಕೆ ಒಳ್ಳೆಯದು, ಓಡೋದಿಲ್ಲ ಯಾಕೆಂದರೆ ಗೊತ್ತಿದ್ರೂ ಓಡೋದಿಲ್ಲ ಎಷ್ಟೋ ಜನ ಅಲ್ವಾ. ಇಲ್ಲ 1 ಲಕ್ಷ ಕೊಡ್ತೀನಿ ಓಡ್ತೀರಾ, ಹಾಂ ಅವಾಗ ಓಡ್ತಾರೆ ಜನ. ಬೇಡ 1 ಲಕ್ಷ ಬೇಡ, ಒಂದು ನಾಯಿ ಅಟ್ಸ್ಕೊಂಬಂದರೆ ಎದ್ದೋ ಬಿದ್ದೋ ಅಂತ ಓಡ್ತಾರೆ. ಅಂದರೆ ನಿಮ್ಮಲ್ಲಿ ಓಡೋ ಶಕ್ತಿ ಇದೆ, ಒಬ್ರು ಹಿಂದೆಗಡೆ ತಳ್ಳಬೇಕು, ಪುಷ್ ಕೊಡಬೇಕು. ಸೊ ಹಾಗಾಗಿ ನಿಮ್ಮಲ್ಲಿರೋ ಆ ಒಂದು ಶಕ್ತಿನ ನೀವು ಸರಿಯಾಗಿ ಬಳಸ್ಕೊಳೋದಕ್ಕೆ ಅಂತಲೇ ಈ ಥರ ಒಂದು ಪಾಸಿಟಿವ್ ಆಗಿರೋದನ್ನು ನೀವು ಕೇಳ್ತಾ ಇರಬೇಕು ಜೀವನದಲ್ಲಿ. ಇದು ಮೋಟಿವೇಶನ್ ಕೊಡ್ತಾ ಇರುತ್ತೆ ನಿಮ್ಮನ್ನು ಮುಂದಕ್ಕೆ ಜೀವನದಲ್ಲಿ ತೊಗೊಂಡೋಗೋದಕ್ಕೆ. ಇಂಥ ಒಳ್ಳೊಳ್ಳೆ ಬೋಧನೆಗಳನ್ನು ನೀವು ಕೇಳ್ತಾ ಇರಬೇಕಾಗತ್ತೆ. ಹಾಗಾಗಿ ನೀವು ಬರೀ ಒಳ್ಳೆ ಆಲೋಚನೆಗಳನ್ನು ಮಾಡಿದ್ರೆ ನಿಮ್ಮ ಮನಸ್ಸು, ನಿಮ್ಮ ದೇಹ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ನೆಗೆಟಿವ್ ಆಲೋಚನೆ ಮಾಡಿದ್ರೆ ನಿಮ್ಮ ಬಾಡಿ ವೀಕ್ ಆಗ್ತಾ ಹೋಗ್ತದೆ. ಸೊ ವೀಕ್ ಅಂತಂತ ಬರೀ ಸಣ್ಣಗಿರೋದು ಅಂತಲ್ಲ, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು. ಯಾಕಂತಂದರೆ ಎಷ್ಟೋ ಜನ ತುಂಬ ಗಟ್ಟಿಗಿದ್ರೂ ಮೆಂಟಲಿ ಸ್ಟ್ರಾಂಗ್ ಇರೋದಿಲ್ಲ. ಸೊ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ನಮಗೆ ಜೀವನದಲ್ಲಿ ಬೇಕಾಗಿರೋದು. ಸೊ ಹಾಗಾಗಿ ನೀವೇನಪ್ಪ ಅಂತಂದರೆ ಪಾಸಿಟಿವ್ ಆಗಿರೋ ಥಿಂಕಿಂಗ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಸರ್, ಯಾಕೆ ಪಾಸಿಟಿವ್ ಥಿಂಕ್ ಮಾಡಬೇಕು ಅಂದರೆ ಸಕಾರಾತ್ಮಕ. ನಾವು ನೆಗೆಟಿವ್, ಅಯ್ಯೋ ಸೋತೋಗ್ಬಿಟ್ರೆ, ಫೇಲ್ಯೂರ್ ಆಗಿಬಿಟ್ರೆ ಸೋಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನು ಬೇಕಾದ್ರೂ ಬರಲಿ, ನಾನು ಎದುರಿಸ್ತೀನಿ, ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಆಲೋಚನೆ ಮಾಡಿ ಎಲ್ಲ ಅಡೆತಡೆಗಳು ಸೈಡ್ಗೆ ಹೋಗ್ಬಿಡ್ತವೆ. ಸೊ ಅದನ್ನು ನೀವು ಮಾಡಬೇಕು, ಅದು ಬೇಕಾಗಿರೋದು. ಅದಕ್ಕೆ ಏನಂದರೆ ತಾಳ್ಮೆ ಇರಬೇಕು, ನಂಬಿಕೆ ಇರಬೇಕು. ನಾನು ಅದಕ್ಕೆ ಯಾವಾಗಲೂ ಹೇಳಿ, ತಾಳಿದವನು ಬಾಳಿಯಾನು. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದರೆ, ನಿಮ್ಗೆ ಎಲ್ಲರಿಗೆ ಏನಂದರೆ ಅರ್ಜೆಂಟು, ಫಾಸ್ಟಾಗಿ ಆಗಿಬಿಡ್ಬೇಕು. ಬೇಗ ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ರಿಟರ್ನ್ಸು ಕಡಿಮೆನೇ ಸಿಗುತ್ತೆ ನಿಮಗೆ. ಎಕ್ಸಾಂಪಲ್ಲು, ಈಗ ಬ್ಯಾಂಕಲ್ಲಿ 1 ಲಕ್ಷ ಇಟ್ಟಿದ್ದೀರಾ, 1 ತಿಂಗಳಿಗೆ ನೀವು ಹೋಗಿ ತೊಗೊಂಡ್ರೆ ಎಷ್ಟು ಸಿಗುತ್ತೆ ಬಡ್ಡಿ? ಕಡಿಮೆ ಸಿಗುತ್ತೆ. ಅದೇ 1 ಲಕ್ಷನ ಸುಮಾರು ಒಂದು 6-7 ವರ್ಷ ಬಿಟ್ಟು ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. ಯಾಕೆಂದರೆ ಕಾಂಪೌಂಡ್ ಇಂಟ್ರೆಸ್ಟು ಬೆಳೆದಿರುತ್ತೆ ಅಲ್ಲಿ. ಸೊ ಹಾಗೆ ನಮಗೇನೇ ಒಂದು ಸಿಗಬೇಕು, ಇಮಿಡಿಯೇಟಾಗಿ ರಿಸಲ್ಟ್ ಬೇಕು ಅಂತ ಸಿಗುತ್ತೆ ನಿಮಗೆ, ಆದರೆ ಕಡಿಮೆ ರಿಟರ್ನ್ ಸಿಗುತ್ತೆ. ಜಾಸ್ತಿ ಬೇಕು ಅಂದರೆ ಅದ್ರ ಮೇಲೆ ಇನ್ನೂ ಸಾಧನೆ ಮಾಡಬೇಕು, ಶ್ರಮ ಹಾಕಬೇಕು, ಮುಂದೆ ಇನ್ನಷ್ಟು ನಮ್ಗೆ ಒಳ್ಳೆಯ ಫಲ ಸಿಗ್ತಿರುತ್ತೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಗಿಣಿ ಮರಿ, ಏನಂತೀರ ನೀವು, ಪೇರಲೆ ಹಣ್ಣು, ಸೀಬೆ ಹಣ್ಣು ಅಂದ್ಕೊಳ್ಳಿ, ಅಥವಾ ಪಪ್ಪಾಯ ಹಣ್ಣು ಅಂತ ಅಂದ್ಕೊಳ್ಳಿ,
ಆ ಒಂದು ಗಿಡದಲ್ಲಿ ಆ ಒಂದು ಹಣ್ಣು ಬಿಟ್ಟು ಏನು ಹೂವು ಆಗಿಬಿಡುತ್ತೆ ಆ ಗಿಳಿಗೆ ಅದು ಹೂವು ನೋಡಿ ಖುಷಿಯಾಗಿಬಿಡುತ್ತೆ ಅಮ್ಮನ ಕೇಳ್ತಿದೆ ಅಮ್ಮ ನಾನು ಆ ಗಿಡದಲ್ಲಿರೋ ಹೂನ ಕಿತ್ತಲ ಅಂತ ಅದಕ್ಕೆ ಅದರ ಅಮ್ಮ ಹೇಳುತ್ತೆ ಬಡ ಬಡ ಕಿತ್ತಕ್ಕೆ ಹೋಗಬೇಡ ಸುಮ್ಮನೆ ಇರಪ್ಪ ಅಂತ ಆ ಮಗುಗೆ ತರ್ಕೊಳಕಾಗ್ತಿಲ್ಲ ಗಿಣಿ ಮರಿಗೆ ಆದರೂ ಅಮ್ಮ ಹೇಳಿದರೆ ಸುಮ್ಮನೆ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಹೂವು ಏನಾಗುತ್ತೆ ಕಾಯಿ ಆಗುತ್ತೆ ಅಮ್ಮ ಇವಾಗ ಹೋಗಿ ಕಿತ್ತಕೊಳ್ಳ ಚೆನ್ನಾಗಿದೆ ಕಾಯಿ ನೋಡೋಕ್ಕೆ ಅಮ್ಮ ಹೇಳ್ತಿಲ್ಲ ಇಲ್ಲ ಇನ್ನೂ ಸ್ವಲ್ಪ ದಿನ ಇರುವಂಥದ್ದು ಅದಕ್ಕೆ ಕಿತ್ತಬೇಕು ಅನ್ನೋ ಆಸೆ ಅಮ್ಮ ಹೇಳಿದ್ರು ಅಮ್ಮನ ಮೇಲೆ ನಂಬಿಕೆ ಆಯಿತು ತಾಳ್ಮೆಯಿಂದ ಇತ್ತು ಆಮೇಲೆ ಕಾಯಿ ಹಣ್ಣಾಯಿತು ತುಂಬ ಚೆನ್ನಾಗಿತ್ತು ಈಗ ಅಮ್ಮನ ಕೇಳ್ತು ಅಮ್ಮ ಇವಾಗ ತಿನ್ನಲ್ಲ ನಾನು ಅಂತ ಇವಾಗ ತಿನ್ನೋಕೆ ಒಳ್ಳೆ ಏನೋ ಸಮಯ ಇದೆ ಇವಾಗ ನೀನು ಕಿತ್ಕೊಂಡು ತಿನ್ನು ಅಂತ ಅದರ ಅಮ್ಮ ಹೇಳ್ತದೆ ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನೀವು ಅಷ್ಟೇನೆ ಅರ್ಜೆಂಟ್ ಮಾಡೋಕ್ಕೆ ಹೋಗಿ ಈಗ ಅದೇನಾದ್ರು ಆ ಗಿಣಿ ಮರಿ ಆ ಒಂದು ಹೂವನ್ನು ಕಿತ್ತುಬಿಟ್ಟಿದ್ರೆ ಕಾಯಿ ಮತ್ತು ಹಣ್ಣು ನಮ್ಗೆ ಸಿಗ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ಜೀವನದಲ್ಲೂ ಅಷ್ಟೇನೆ ಅರ್ಜೆಂಟ್ ಮಾಡೋಕ್ಕೆ ಹೋದಾಗ ನೀವು ಅಲ್ಲೋದ್ರೂ ಮುಂದೆ ದೊಡ್ಡದು ಬೇಸಿಗೆ ಅಂತ ಸಿಗಲ್ಲ ಸಣ್ಣದರಲ್ಲೇ ತೃಪ್ತಿ ಪಡ್ಕೋಬೇಕಾಗ್ತದೆ ಹಾಗಾಗಿ ನಿಮಗೆ ಆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ಮೆಂಟಲಿ ನೀವು ಸ್ಟ್ರಾಂಗ್ ಆಗಬೇಕು ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ ಎಲ್ಲಿ ನೀವು ತಪ್ಪು ಮಾಡ್ತಿರ್ತೀರ ಎಲ್ಲಿ ಸರಿ ಮಾಡಬೇಕು ಅಂತ ಅನ್ನೋದಕ್ಕೆ ಎಕ್ಸಾಂಪಲ್ ಇವಾಗ ನಮ್ಮ ಏನು ರಾಜ್ಯದ ಸಿ ಎಂ ಯಾರಿದ್ದಾರೆ ಎಕ್ಸ್ ವೈ ಝಡ್ ಇದ್ದಾರೆ ಇವತ್ತೊಬ್ಬರು ಅವ್ರ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಅಂದ್ಕೊಳ್ಳಿ ಆಗಿಲ್ಲ ಸುಮ್ಮನೆ ಅಂದ್ಕೊಳ್ಳಿ ಕಳ್ಳತನ ಆಗಿದೆ ಅಂತ ಅಂದ್ಕೊಳ್ಳಿ ಸೊ ಸಿ ಎಂ ಮನೇಲಿ ಕಳ್ಳತನ ಆಗಿದೆ ಸಿ ಎಂ ಫೋನ್ ಹೊಡಿತಾರೆ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ದೊಡ್ಡ ದೊಡ್ಡವ್ರಿಗೆ ಏಯ್ ಎಲ್ಲ ಏನು ಮಾಡ್ತಾ ಇದ್ರೆ ಸಿ ಎಂ ಮನೇಲಿ ಕಳ್ಳತನ ಆಗಿದೆ ಏನು ಮಾಡ್ತೀರೋ ಗೊತ್ತಿಲ್ಲ 24 ಗಂಟೆಯಲ್ಲಿ ಕಳ್ಳನ ಹಿಡಿಬೇಕು ಅಂತ ಸೊ ಅದು ಹೈಯರ್ ಆಫೀಸರಿಂದ ಲೋಯರ್ ಆಫೀಸರ್ ಎಲ್ಲರಿಗೂ ಬರುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೈಯರಿಂದ ಲೋಯರ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಎಲ್ಲ ಪೊಲೀಸು ಡಿ ಐ ಜಿ ಕಮಿಷನರಿಂದ ಎಲ್ಲರಿಗೂ ಬರುತ್ತೆ ಇನ್ಫಾರ್ಮೇಷನ್ ಸರಿ ಶ್ವಾನದಳದವ್ರಿಗೂ ಬರ್ತದೆ ಸೊ ಯಾಕಂದರೆ ನಿಮಗೆಲ್ಲ ಗೊತ್ತಿರಬೇಕು ಕಳ್ಳತನ ಆದಾಗ ಫಸ್ಟ್ ಹೋಗೋದು ನಾಯಿನ ಹಿಡ್ಕೊಂಡು ಹೋಗ್ತಾರೆ ಸೊ ಶ್ವಾನದಳದವ್ರಿಗೂ ಬರುತ್ತೆ ಅದು ಮಾಹಿತಿ ಆ ಶ್ವಾನದಳದವ್ರಿಗೆ ಮಾಹಿತಿ ಬಂದಾಗ ಅವರು ನಾಯಿನ ಕರ್ಕೊಂಡು ಹೋಗಬೇಕು ಅಂತ ನೋಡ್ತಾರೆ ಅವತ್ತು ಅವ್ರ ದುರಾದೃಷ್ಟವಶಕ್ಕೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಆ ನಾಯಿಗಳು ಏನು ಊಟ ಮಾಡಿರ್ತಾವಲ್ಲ ಅದು ಫುಡ್ ಪಾಯ್ಸನ್ ಆಗ್ಬಿಟ್ಟಿರುತ್ತೆ ಅವೇನು ಊಟ ಮಾಡಿರ್ತದೆ ಅದು ಫುಡ್ ಪಾಯ್ಸನ್ ಆಗಿ ಯಾವುದು ಕೆಲಸ ಮಾಡೋಂಥ ಪರಿಸ್ಥಿತಿನಲ್ಲಿರಲ್ಲ ದಯವಿಟ್ಟು ಬಂಧುಗಳೇ ಗಮನಿಸಿ ಈ ಏನು ಶ್ವಾನದಳದಲ್ಲಿ ಇಟ್ಟಿರೋಂಥ ನಾಯಿಗಳಿದಾವಲ್ಲ ಅವಕ್ಕೆ ಅವರು ಪ್ರತಿ ತಿಂಗಳು ಮಿನಿಮಮ್ ಒಂದು 50,000 ಖರ್ಚು ಮಾಡ್ತಾರೆ ಅದನ್ನು ಬೇರೆಯವ್ರಿಗೆ ಮಾರಂಗೂ ಇಲ್ಲ ಯಾಕೆಂದರೆ ಅದು ಇನ್ಫಾರ್ಮೇಷನ್ನು ಅವಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತ ಈಗೇನು ಅವಕಾಶಗಳು ಕೊಟ್ಟಿದ್ದಾರೆ ಹಾಗೇನೇ ಅವತ್ತು ಅವು ಕೆಲಸ ಮಾಡೋಂಥ ಪರಿಸ್ಥಿತಿ ಇರಲ್ಲ ಇನ್ನು ಕೆಲವೊಂದಿಷ್ಟು ನಾಯಿಗಳಿರ್ತಾವೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಿರಲ್ಲ ಅವಕ್ಕೆ ಊಟನೇ ಬೇರೆ ಇರ್ತದೆ ಸೊ ಅವಕ್ಕೆ ಬೇರೆ ಊಟ ಇರೋದ್ರಿಂದ ಅವು ತಿಂದಿರ್ತವೆ ಚೆನ್ನಾಗೇ ಇರ್ತವೆ ಇವ್ರಿಗೆ ಇಮಿಡಿಯೇಟ್ ಸಿ ಎಂ ಮನೆಗೆ ನಾಯಿನ ಕರ್ಕೊಂಡು ಹೋಗಬೇಕು ಏನು ಮಾಡೋದು ಸ್ವಲ್ಪ ಟ್ರೈನಿಂಗ್ ಇಲ್ಲದೆ ಇರೋ ನಾಯಿಗಳನ್ನ ಎಮರ್ಜೆನ್ಸಿಗೆ ಹಿಡ್ಕೊಂಡು ಹೋಗ್ತಾರೆ ಸಿ ಎಂ ಮನೆಗೆ ಹೋಗ್ತಾರೆ ನಾಯಿ ಚೆನ್ನಾಗಿ ಮೂಸ್ ನೋಡೋದಕ್ಕೆ ಶುರು ಮಾಡ್ತದೆ ಪರವಾಗಿಲ್ಲ ಅಯ್ಯ ಖುಷಿಯಾಗ್ಬಿಡ್ತದೆ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ ಏನಿಲ್ಲ ಇಷ್ಟು ಚೆನ್ನಾಗಿ ಮೂಸ್ ನೋಡ್ತಾ ಇದೆ ಸ್ವಲ್ಪ ಧೈರ್ಯ ಬರುತ್ತೆ ಅವ್ರಿಗೆ ಚೆನ್ನಾಗಿ ಮೂಸ್ ನೋಡ್ಕೊಂಡು ಬರ್ತವೆ ಹೊರಗಡೆ ಬರ್ತಾರೆ ಅಲ್ಲಿಂದ ಮುಂದೆ ಬಂದಾಗ ಸಾಂಕಿ ಟ್ಯಾಂಕ್ ಕೆರೆ ಹತ್ರ ಬರ್ತಾರೆ ಸ್ವಲ್ಪ ಧೈರ್ಯ ಬರುತ್ತೆ ನಾಯಿಗಳು ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದಂತ ಬಿಚ್ಚಿ ಚೆನ್ನ ಬಿಚ್ಚಿಬಿಡ್ತಾರೆ ಸೊ ಟ್ಯಾಂಕ್ ಸಾಂಕಿ ಟ್ಯಾಂಕ್ ಕೆರೆ ಹತ್ರ ಹೋಗ್ತಿದ್ದಂಗೆ ನಾಯಿಗಳು ಕೆರೆ ಹತ್ರ ಏನಿರುತ್ತೆ ಗೊತ್ತಲ್ವ ಗಲೀಜು ಇಲ್ಲಿ ಏನು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ನಾನು ನಾರ್ಮಲ್ ಆಗಿ ಎಲ್ಲರಿಗೂ ಕ್ವಶನ್ ಕೇಳ್ತಿರ್ತೀನಿ ಇಲ್ಲಿ ಡೈರೆಕ್ಟಾಗಿ ನೀವೇ ಅರ್ಥ ಮಾಡ್ಕೋಬೇಕು ಏನಂದರೆ ನಾವು ಟ್ರೈನಿಂಗ್ ಆಗಿರೋ ನಾಯಿಗಳನ್ನ ಬಿಟ್ಟಿದ್ದಿದ್ರೆ ಆ ಪೊಲೀಸರು ಬಿಟ್ಟಿದ್ರೆ ಅವು ಗಲೀಜನ್ನ ತಿನ್ನಲ್ಲ ಯಾಕೆಂದರೆ ಅವ್ರಿಗೆ ಒಳ್ಳೆಯದನ್ನು ತಿಂದ ಅಭ್ಯಾಸ ಇರ್ತದೆ ಯಾವಾಗ ಟ್ರೈನಿಂಗ್ ಆಗಿಲ್ದಿರೋನ ನಾವು ಬಿಟ್ಟ ತಕ್ಷಣ ಅವು ಗಲೀಜನ್ನು ತಿನ್ನೋಕ್ಕೆ ಶುರುವಾಯಿತು ಇದರ ಅರ್ಥ ಏನಪ್ಪ ಅಂತಂದರೆ ನಿಮ್ಮ ಮನಸ್ಸನ್ನು ಹಾಗೆ ನಿಮ್ಮ ಮನಸ್ಸನ್ನು ನೀವು ಟ್ರೈನಿಂಗ್ ಮಾಡಲಿಲ್ಲ ಅಂತಂದರೆ ಅದು ಗಲೀಜನ್ನು ಹುಡ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು ನಮ್ಮ ಮೈಂಡ್ ಅನ್ನೋದು ಕೋತಿ ನಾಯಿ ಈ ಥರ ಇದ್ದ ಅಲಿತಾ ಇರುತ್ತೆ ನೀವು ಅದನ್ನು ಚೈನ್ ಹಾಕಿ ಕಟ್ಟಾಕಿ ಪಳಗಿಸಿದ್ರೆ ಅದಕ್ಕೆ ಸರಿಯಾಗಿ ಬರುತ್ತೆ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಿದ್ರೆ ಗಲೀಜು ಅಂದರೆ ನೆಗೆಟಿವ್ ಬೆಳೆದೇ ಇರೋದನ್ನು ಅದು ಹುಡ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ಹೇಳೋದು ಸತ್ಸಂಗದಲ್ಲಿರಿ ಅಂತ ಸತ್ಸಂಗ ಅಂದರೆ ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಮಾತಾಡಬೇಕು ಇಂಥ ಯಾವಾಗ ಸತ್ಸಂಗದಲ್ಲಿರ್ತೀರ ನಿಮ್ಮ ಮೈಂಡ್ ಟ್ರೈನ್ ಆಗಿರುತ್ತೆ ಅದು ಗಲೀಜನ್ನು ಹುಡ್ಕೊಂಡು ಹೋಗೋದಿಲ್ಲ ಹಾಗಾಗಿ ನಿಮಗೆಲ್ಲರಿಗೂ ಕೇಳ್ಕೊಳೋದು ಅದನ್ನೇ ಈಗ ನಾವು ಏನು ಮಾತಾಡ್ತಿದ್ದೀವಿ ಅಥವಾ ಯಾರು ಒಳ್ಳೊಳ್ಳೆ ನೆಕ್ಸ್ಟು ವಿಚಾರಗಳನ್ನು ಹಂಚ್ಕೊತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಇವೆಲ್ಲ ಏನಂದರೆ ನಿಮ್ಮ ಮೈಂಡ್ ಟ್ರೈನ್ ಆಗ್ತಿರುತ್ತೆ ಗಟ್ಟಿ ಆಗ್ತಾ ಇರುತ್ತೆ ಕೆಟ್ಟದನ್ನು ಹುಡ್ಕೊಂಡು ಹೋಗೋದಿಲ್ಲ ಯಾವಾಗ ನಿಮ್ಮ ಮನಸ್ಸು ಟ್ರೈನಿಂಗ್ ಆಗಿರುತ್ತೋ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಒಳ್ಳೆ ಆಲೋಚನೆಗಳಿರುತ್ತೆ ನಿಮ್ಮ ಯಾವಾಗ ಮನಸ್ಸು ಚೆನ್ನಾಗಿರುತ್ತೆ ನಿಮ್ಮ ಜೀವನವೂ ತುಂಬ ಚೆನ್ನಾಗಿರ್ತದೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮೈಂಡನ್ನು ಟ್ರೈನ್ ಅಪ್ ಮಾಡ್ಕೋಬೇಕು ಅಂದರೆ ನೀವು ಒಳ್ಳೊಳ್ಳೆ ಸದ್ವಿಚಾರಗಳು ಸತ್ಸಂಗಗಳು ಎಲ್ಲೆಲ್ಲಿರುತ್ತೋ ಒಳ್ಳೆಯದನ್ನು ಎಲ್ಲೇ ಸಿಕ್ಕರೂ ಹೋಗಿ ತಗೊಳ್ಳಿ ಅದರಲ್ಲಿ ಯಾವುದು ಭೇದ ಭಾವ ಬೇಡ ಒಳ್ಳೆಯದೆಲ್ಲಿಂದ ಬಂದರೂ ತಗೊಳ್ಳಿ ಅದನ್ನು ತಗೊಂಡು ಬೆಳಿಬೇಕು
ನಾವು ಇನ್ನು ಮುಂದಕ್ಕೆ ಬರಬೇಕು ಅಂತ ತಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಯಭಾರಿಗಳಾಗಿರಬೇಕು ಅಂದ್ರೆ ಇದು ಕೇಳಿದ್ದನ್ನ ಬರಿ ನೀವೇ ತಗೊಂಡು ಇಟ್ಕೊಂಡ್ರೆ ಪ್ರಯೋಜನ ಆಗಲ್ಲ. ನೀವು ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ಅದನ್ನ ನೀವು ಟ್ರಾನ್ಸ್‌ಫರ್ ಮಾಡಿದಾಗ ಇನ್ನೊಬ್ಬ 10 ಜನಕ್ಕೆ ಉಪಯೋಗ ಆಗುತ್ತೆ. ನೀವು ಎಷ್ಟು ಜನ ಅನ್ಕೊಂತೀರಾ ಏ ನಾವು ಹೇಳಿದ್ರೆ ಅವರು ಕೇಳೋದಿಲ್ಲ, ನಾನು ಆಗ್ಲೇನೋ ನಿಮಗೆ ಹೇಳಿದೆ, ನಿಮ್ದೆ ತಪ್ಪು. ಹೇಳೋದು ನಿಮ್ಮ ಕೆಲಸ, ಅವರು ಮಾಡ್ತಾರೋ ಬಿಡ್ತಾರೋ ಅದು ನಿಮಗೆ ಬಿಟ್ಟಿದ್ದು. ಹೇಳೋದು ನಿಮ್ಮ ಕೆಲಸ ಮಾಡಿ, 10 ಜನಕ್ಕೆ ಮಾಡ್ತೀರಾ ಎಲ್ಲರೂ ಫಾಲೋ ಮಾಡಲ್ಲ, ಅಟ್ ಲೀಸ್ಟ್ ಒಂದು ಇಬ್ಬರು ಫಾಲೋ ಮಾಡ್ತಾರೆ. ಸೋ ಹಾಗಾಗಿ ಯಾವಾಗಲೂ ಆ ತರ ಒಳ್ಳೆಯದನ್ನ ಹೇಳಿ, ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ದಯವಿಟ್ಟು ಒಳ್ಳೆಯದನ್ನ ಹಂಚ ಕೆಲಸ ಅಂತ ಮಾಡಲೇಬೇಕು ನೀವು. ಇವತ್ತಲ್ಲ ನಾಳೆ ಅದು ನಾವು ಅದಕ್ಕೆ ಹೇಳ್ತಿರ್ತೀವಿ, ಏನೋ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಫಲ ಕೊಟ್ಟೆ ಕೊಡ್ತದೆ ನಮಗೆ, ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಹಾಗಾಗಿ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಏನಪ್ಪ ಅವ್ರಿಗೆ ಫಿಸಿಕಲಾಗಿ ಹೆಲ್ಪ್ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲಿ ಹೆಲ್ಪ್ ಮಾಡೋಕ್ಕಾಗಲ್ಲ, ಏನು ಮಾಡ್ಬೋದು ಅಂತ ಇಂಥ ಒಂದು ಒಳ್ಳೆ ಜ್ಞಾನ ನಿಮ್ಗೆ ಸಿಕ್ಕಿದೆ, ಅದನ್ನೇ ನೀವು ಹೋಗಿ ಹಂಚಬೇಕು. ಹೆಂಗೆ ಕಾಗೆ ಒಂದು ಅನ್ನದ ಸಿಕ್ಕಿದ್ರೆ ತನ್ನ ಬಂಧುಗಳನ್ನೆಲ್ಲ ಕರೀತೋ, ನೀವು ಹಾಗೆ ನಿಮ್ಮೊಳಗಡೆ ಒಂದು ಒಳ್ಳೆಯದನ್ನು ಸಿಕ್ಕಿದೆ ಅದನ್ನು 10 ಜನಕ್ಕೆ ಹಂಚಿ, ಅದಕ್ಕೆ ಸಿಗೋವಂಥ ಬೆಲೆನೇ ಬೇರೆ. ಎಷ್ಟೋ ಜನ ಜೀವನ ಬದಲಾವಣೆಗೆ ನೀವು ಕಾರಣರಾಗಿರ್ತೀರ. ಅದಕ್ಕೆ ಬಚ್ಚಿಟ್ಟ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಬಚ್ಚಿಟ್ಟ ಜ್ಞಾನ ಕೊಳೆಯಿತು, ಬಿಚ್ಚಿಟ್ಟ ಜ್ಞಾನ ಹೊಳೆಯಿತು. ಸೋ ಜ್ಞಾನ ಇದೆ, ಅದು ನಿಮ್ಮೊಳಗಡೆನೆ ಇಟ್ಕೊಂಡ್ರೆ ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಆ ಬಂದಿರೋ ಜ್ಞಾನನ 10 ಜನಕ್ಕೆ ಬಿಚ್ಚಿಡಿ, ಹೊಳೆಯುತ್ತೆ, 100 ಜನಕ್ಕೆ ಉಪಯೋಗ ಆಗುತ್ತೆ. ಈ ಒಂದು ಒಳ್ಳೆ ಜ್ಞಾನನ ಸಮಾಜ ಸ್ವಸ್ಥ ಸಮಾಜಕ್ಕೆ ನೀವು ಹಂಚ್ತೀರಾ ಅನ್ನೋ ನಂಬಿಕೆ ಇಟ್ಟು ನಿಮ್ಮ ಹತ್ರ ಬಸವ ಟಿ ವಿ ಮುಂದೆ ಹಂಚ್ಕೊಂಡಿದ್ದೀನಿ. ಆ ನಂಬಿಕೆಯನ್ನು ಉಳಿಸ್ಕೊಂತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಅದನ್ನು ಎಲ್ಲರಿಗೂ ಹಂಚಿ, ಕೇಳೋದಷ್ಟೇ ಅಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ನಾವೆಲ್ಲ ಇವತ್ತು ಅಳವಡಿಸ್ಕೊಂಡು ಜೀವನನ ಸಂತೋಷವಾಗಿ ಅನುಭವಿಸ್ತಿದ್ದೀವಿ, ನೀವು ಸಹ ಎಲ್ಲವನ್ನು ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಸಮೃದ್ಧಿಯಾಗಿ ಬಾಳಲಿ ಅನ್ನೋದು ನಮ್ಮ ಒಂದು ಆಸೆ. ಎಲ್ಲ ಶರಣು ಬಂಧುಗಳಿಗೂ ಅಂತರಾಳದಿಂದ ಶರಣು ಶರಣಾರ್ಥಿ.